हेलो फ्रेंड्स नमस्कार वेलकम टू स्पेच डायरीज इवत्तु ई वीडियो म्यूचुअल फंड्स अंद्रे एनु म्यूचुअल फंड हेगे केलस माडुत्ते म्यूचुअल फंड नल्ली यावेल्ल विधगळिवे हागेने म्यूचुअल फंड न अड्वांटेजेस गळन्नु ई वीडियो दल्ली तिळिसिकोड्ता इद्दीनि अदक्किंत मुंचे नीवु नम्म चानल सब्स्क्राइब माड्कोंडिल्ल अंद्रे चानल सब्स्क्राइब माडि हागे पक्कदल्ले काणुवंतह बेल बटन प्रेस माडि मोदलनेदागि म्यूचुअल फंड अंद्रे एनु अंत नोडोण म्यूचुअल अंद्रे परस्पर फंड अंद्रे निधि अंत अर्थ म्यूचुअल फंड न कन्नड के भाषांतरिसिदाग परस्पर निधि अन्नुव अर्थ कोडुत्ते इल्ली तम्म हणवन्नु उळिसि बेळेसबेकेंदु अंदुकोंडिरुव जनरु तम्म हणवन्न ओंदु कडे सेरिसि सृष्टियागुव निधि म्यूचुअल फंड नेक्स्ट म्यूचुअल फंड हेगे केलस माडुत्ते अंत नोडोदाद्रे मोदलनेदागि AMC ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಮ್ಯೂಚುವಲ್ ಫಂಡ್ ನ ಕ್ರಿಯೇಟ್ ಮಾಡುತ್ತಾರೆ ಇಲ್ಲಿ ನಮ್ಮಂತ ಸಾಮಾನ್ಯ ಜನರು ಹಾಗೂ ಹೂಡಿಕೆದಾರರು ತಮ್ಮ ಶಕ್ತಿಗೆ ಅನುಸಾರವಾಗಿ ಒಂದೇ ಸಾರಿ ಅಥವಾ ಹಂತ ಹಂತವಾಗಿ ಹೂಡಿಕೆಯನ್ನು ಮಾಡುತ್ತಾರೆ ಯಾವುದೇ ಮ್ಯೂಚುವಲ್ ಫಂಡ್ ನಲ್ಲಿ ಆಗಲಿ ಆ ಫಂಡ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಬ್ಬ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ ಆಯ್ಕೆ ಮಾಡಿರುತ್ತಾರೆ ಆ ಫಂಡ್ ಮ್ಯಾನೇಜರ್ ನಾವು ಹೂಡಿಕೆ ಮಾಡಿದ ಹಣವನ್ನು ಬೇರೆ ಬೇರೆ ಲಾಭ ಬರುವ ಕಡೆಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಹಾಗೇನೇ ಹೂಡಿಕೆ ಮಾಡಿರುವ ಸ್ಟಾಕ್ಗಳ ಏರುಪೇರುಗಳನ್ನು ಈ ಫಂಡ್ ಮ್ಯಾನೇಜರ್ ಅಬ್ಸರ್ವ್ ಮಾಡುತ್ತಾರೆ ಹಾಗೆ ಆ ಫಂಡ್ಗೆ ಬಂದ ಲಾಭಾಂಶದಲ್ಲಿ ಕೆಲವೊಂದು ಖರ್ಚುಗಳನ್ನು ಕಳೆದು ನಾವು ಹೂಡಿಕೆ ಮಾಡಿರುವ ಹಣದ ಆಧಾರದ ಮೇಲೆ ನಮಗೆ ಹಂಚಿಕೆ ಮಾಡುತ್ತಾರೆ ಇಲ್ಲಿ ನಾವು ಯಾವ AMC ಅಲ್ಲಿ ಹೂಡಿಕೆ ಮಾಡುತ್ತೇವೆ ಅನ್ನೋದಕ್ಕಿಂತ ನಮ್ಮ ಹಣ ಯಾವ ಫಂಡ್ನಲ್ಲಿ ಹೂಡಿಕೆ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ನ ವಿಧಗಳನ್ನು ನೋಡೋಣ म्यूचुअल फंड ನಲ್ಲಿ ಒಟ್ಟು 3 ವಿಧಗಳಿವೆ ಒಂದು ಇಕ್ವಿಟಿ ಮ್ಯೂಚುಅಲ್ ಫಂಡ್ಸ್ ಡೆಟ್ ಮ್ಯೂಚುಅಲ್ ಫಂಡ್ಸ್ ಹಾಗೆ ಹೈಬ್ರಿಡ್ ಮ್ಯೂಚುಅಲ್ ಫಂಡ್ಸ್ ಮೊದಲನೆಯದಾಗಿ ಇಕ್ವಿಟಿ ಮ್ಯೂಚುಅಲ್ ಫಂಡ್ಸ್ ಈ ಮ್ಯೂಚುಅಲ್ ಫಂಡ್ ನಲ್ಲಿ ನಾವು ಹೂಡಿಕೆ ಮಾಡುವ ಹಣ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಆಗುತ್ತೆ ಈ ಇಕ್ವಿಟಿ ಮ್ಯೂಚುಅಲ್ ಫಂಡ್ ನಲ್ಲಿ ಮತ್ತೆ 4 ವಿಧಗಳಿವೆ ಮೊದಲನೆಯದಾಗಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಇಲ್ಲಿ ನಾವು ಹಾಕುವ ಹಣ ದೊಡ್ಡ ಮೊತ್ತದ ಬಂಡವಾಳ ಇರುವ ಹಾಗೆ ಉತ್ತಮ ಬೆಳವಣಿಗೆ ಕಂಡಿರುವ ಕಂಪನಿಗಳ ಮೇಲೆ ಹೂಡಿಕೆ ಆಗುತ್ತೆ ಈ ಫಂಡ್ ನಲ್ಲಿ ರಿಸ್ಕ್ ಕಮ್ಮಿ ಹಾಗೇನೇ ಪ್ರಾಫಿಟ್ ಕೂಡ ಕಮ್ಮಿನೇ ಇರುತ್ತೆ ಎರಡನೇ ಬರುವಂತದ್ದು ಮಿಡ್ ಕ್ಯಾಪ್ ಫಂಡ್ಸ್ ಇಲ್ಲಿ ನಾವು ಹಾಕುವ ಹಣ ಮಧ್ಯಮ ಗಾತ್ರದ ಬಂಡವಾಳವಿರುವ ಕಂಪನಿಗಳ ಮೇಲೆ ಹೂಡಿಕೆ ಆಗುತ್ತೆ ಈ ಫಂಡ್ ನಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಗಿಂತ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗೇನೇ ಪ್ರಾಫಿಟ್ ಕೂಡ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬರುವಂತದ್ದು ಸ್ಮಾಲ್ ಕ್ಯಾಪ್ ಫಂಡ್ಸ್ ಇಲ್ಲಿ ನಾವು ಹೂಡಿಕೆ ಮಾಡುವ ಹಣ ಸಣ್ಣ ಪುಟ್ಟ ಕಂಪನಿಗಳ ಮೇಲೆ ಹೂಡಿಕೆ ಆಗುತ್ತೆ ಈ ಕಂಪನಿಗಳಿಗೆ ಬೆಳವಣಿಗೆಗೆ ಮುಂದೆ ಅವಕಾಶ ಇರುವುದರಿಂದ ಪ್ರಾಫಿಟ್ ತುಂಬಾ ಜಾಸ್ತಿ ಸಿಗುತ್ತೆ ಹಾಗೇನೇ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬರುವಂತದ್ದು ಮಲ್ಟಿ ಕ್ಯಾಪ್ ಫಂಡ್ಸ್ ಈ ಫಂಡ್ಸ್ ನಲ್ಲಿ ನಾವು ಹೂಡಿಕೆ ಮಾಡುವ ಹಣ ಸ್ವಲ್ಪ ಸ್ಮಾಲ್ ಕ್ಯಾಪ್ ನಲ್ಲಿ ಸ್ವಲ್ಪ ಮಿಡ್ ಕ್ಯಾಪ್ ನಲ್ಲಿ ಸ್ವಲ್ಪ ಲಾರ್ಜ್ ಕ್ಯಾಪ್ ನಲ್ಲಿ ಹೂಡಿಕೆ ಆಗುತ್ತೆ ಇದು ಒಂದು ಬ್ಯಾಲೆನ್ಸ್ಡ್ ಫಂಡ್ ಅಂತಾನೆ ಹೇಳಬಹುದು ಇಲ್ಲಿ ರಿಸ್ಕ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಲಾಭಾಂಶ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ರಿಟರ್ನ್ ನ ಪ್ರಮಾಣವು ಜಾಸ್ತಿ ಹಾಗೇನೇ ರಿಸ್ಕ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬರುವಂತದ್ದು ಡೆಟ್ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ನಾವು ಇನ್ವೆಸ್ಟ್ ಮಾಡುವ ಹಣ ಫಿಕ್ಸ್ಡ್ ಇನ್ಕಮ್ ಕೊಡುವಂತಹ ಕಾರ್ಪೊರೇಟ್ ಹಾಗೂ ಗವರ್ನಮೆಂಟ್ ಬಾಂಡ್ಗಳು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಕಾರ್ಪೊರೇಟ್ ಡೆಟ್ ಸೆಕ್ಯುರಿಟೀಸ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹೂಡಿಕೆ ಆಗುತ್ತೆ ಈ ಹೂಡಿಕೆ ತುಂಬ ಸೇಫ್ ಆಗಿರುತ್ತೆ ಆದರೆ ಲಾಭಾಂಶ ಸ್ವಲ್ಪ ಕಮ್ಮಿ ಇರುತ್ತೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದರೆ ಸಾಮಾನ್ಯವಾಗಿ ಈ ಡೆಟ್ ಮ್ಯೂಚುವಲ್ ಫಂಡ್ನಲ್ಲಿ 7-9% ವರೆಗೆ ರಿಟರ್ನ್ ಪಡೆಯಬಹುದಾಗಿದೆ ನೆಕ್ಸ್ಟ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಈ ಫಂಡ್ಸ್ ಇಕ್ವಿಟಿ ಹಾಗೂ ಡೆಟ್ ಮ್ಯೂಚುವಲ್ ಫಂಡ್ಗಳ ಮಿಕ್ಸ್ ಆಗಿರುತ್ತೆ ಇಲ್ಲಿ ನಾವು ಹೂಡಿಕೆ ಮಾಡಿರೋ ಹಣವನ್ನು ಸ್ವಲ್ಪ ಇಕ್ವಿಟಿಗಳಲ್ಲಿ ಹಾಗೆ ಸ್ವಲ್ಪ ಡೆಟ್ಗಳಲ್ಲಿ ಸೇರಿಸಿ ಹೂಡಿಕೆ ಮಾಡುತ್ತಾರೆ ಇಲ್ಲಿ ಡೆಟ್ ಹಾಗೂ ಇಕ್ವಿಟಿ ಎರಡರಲ್ಲೂ ಹೂಡಿಕೆ ಮಾಡಿರುವುದರಿಂದ ರಿಸ್ಕ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗೆ ನಮಗೆ ಒಂದು ಎವರೇಜ್ ರಿಟರ್ನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಈ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನಾವು ಹಾಕುವ ಹಣ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹೂಡಿಕೆಯಾಗುತ್ತದೆ ಇದರಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಶನ್ ಆಗುತ್ತದೆ ಹಾಗಾಗಿ ಯಾವುದೇ ಒಂದು ಸೆಕ್ಟರ್ನಲ್ಲಿ ನಷ್ಟವಾದರೂ ಕೂಡ ಬೇರೆ ಸೆಕ್ಟರ್ನಲ್ಲಿ ಲಾಭ ಗಳಿಸಬಹುದು ಇದರಿಂದ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಒಂದು ಅವರೇಜ್ ಪ್ರಾಫಿಟ್ನ ನಿರೀಕ್ಷೆ ಮಾಡಬಹುದು ನೆಕ್ಸ್ಟ್ ಈ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಕೆಲವೊಂದು ಫೀಸ್ಗಳನ್ನು ಪೇ ಮಾಡಬೇಕು ಅನ್ನೋದನ್ನು ಬಿಟ್ಟರೆ ನಮ್ಮ ಪೋರ್ಟ್ಫೋಲಿಯೋನ ಫಾಲೋ ಮಾಡ್ತಾ ಇರಬೇಕಾದ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಹೂಡಿಕೆ ಮೇಲೆ ಹೆಚ್ಚಿನ ಟೆನ್ಷನ್ ಕೂಡ ಇರೋದಿಲ್ಲ ನೆಕ್ಸ್ಟ್ ಈ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಸಣ್ಣ ಅಮೌಂಟ್ನಿಂದ ಕೂಡ ಹೂಡಿಕೆ ಆರಂಭಿಸಬಹುದು ಇದು ಸಣ್ಣ ಉಳಿತಾಯದಾರರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದಿಷ್ಟು ಮ್ಯೂಚುವಲ್ ಫಂಡ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್